ಒಬ್ಬ ಅಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿಗೆ ಒಂದು ರಿಕ್ವೆಸ್ಟ್, ನಿಮ್ಮ ಕಣ್ಣು ಮತ್ತು ಕಿವಿ ನನ್ನ ಹತ್ರ ಮಾತಾಡ್ಕೊಳ್ಳಿ, ಯಾಕಡೆ ಇಟ್ಕೊಳ್ಬೇಡಿ. ಕಿವಿಗೆ ಅದೊಂದು ಹಾಕಿಬಿಡಿ. ಈಗ ಅಲ್ಲ ಸಭಾಧ್ಯಕ್ಷ, ನೀವು ನಮ್ಮನ್ನ ಬಾಯಿ ಮುಚ್ಚಿಸ್ತೀರಿ, ಅವರು ನಮ್ಮನ್ನ ಮಾತಾಡಕ್ ಬಿಡಲ್ಲ. ಈ ಪರಿಸ್ಥಿತಿ ನಿಮಗೆ ಮಾತಾಡ್ಲಿಕ್ಕೆ ಬೇಕಾ? ಅಲ್ಲ, ಆ ಕಡೆ ಬಂದು ಕೂತ್ಕೊಂಡು ಎಷ್ಟು ಬೇಕ ಮಾತಾಡಿ. ಈಗ ಅಧಿಕಾರಿ ಕಲ್ಲೇಶ್ ಅವರಿಗೆ ಈಗ ಇಡಿ ಸಂಸ್ಥೆಯ ಮುಖ್ಯಸ್ಥರು, ಆ ಮುಖ್ಯಸ್ಥರುಗಳು ಕರೆಸಿ, ನೀನು ಏನು ಬಿಲ್ಲನ್ನ ಸರ್ಕಾರದಿಂದ ಪರಿವರ್ತನೆ ಮಾಡಿ ನಿಗಮಕ್ಕೆ ಬಿಲ್ಲನ್ನ ಕಳಿಸಿಕೊಡ್ತಾರೆ ಅಂತ ಅಧಿಕಾರಿಯನ್ನ ಕರೆಸಿ, ಅವನು ಸರ್ಕಾರದಿಂದ ಕಳಿಸಿಕೊಡು, ನಾವು ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಮಾಡೋಣಲ್ಲ, ಅವನು ಸರ್ಕಾರದಿಂದ ಆ ದುಡ್ಡನ್ನ ನಿಗಮಕ್ಕೆ ಕಳಿಸಿಕೊಡ್ತಕ್ಕಂಥ ಬಿಲ್ ಪಾಸ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕರೆಸಿ ನೀನು ಎದುರಿಸಿ ಅವನ್ನ ಆ ವ್ಯಕ್ತಿಯನ್ನ ನೀನು ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಹೇಳಿದ್ರು, ಸಿಎಂ ಸಾರ್ ಹೇಳಿದ್ರು, ಇಂತಿಂಥವ್ರು ಹೇಳಿದ್ರು ಅಂತ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು, ಇಲ್ಲ ಅಂದ್ರೆ ನಿನ್ನ ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿಸ್ತೀವಿ, ನಿನ್ನ ಸಾಯೆವರೆಗೂ ಜೈಲಲ್ಲಿ ಕೊಣಿಸ್ತೀವಿ ಅಂತ ಹೇಳಿ ಅವನಿಗೆ ಇಡಿಯವರು ಅವನಿಗೆ ಮಾಡಬಾರದಂತ ಇದನ್ನು ಕೊಟ್ಟಿದ್ದಾರೆ, ಅವನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕೊಟ್ಟು ಆ ವ್ಯಕ್ತಿ ಹೋಗಿ FIR ಅನ್ನೋ ಒಬ್ಬ ಅಧಿಕಾರಿ, ನನಗೆ ಚಿತ್ರಹಿಂಸೆ ತಡೆಯಕ್ ಆಗ್ತಾ ಇಲ್ಲ, ಈ ರೀತಿ ಇಂತಿಂತರ ಹೆಸರು ನಿಂಗೆ ಹೇಳಬೇಕು, ನೀನು ಹೇಳದೇ ಇದ್ರೆ ನಿನ್ನನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ನಿನ್ನ ಎಲ್ಲಿಗೆ ಜೈಲಿಗೆ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ FIR ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ED ಅವರು ಬಂದಿರತಕ್ಕಂಥದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದ್ದಾರೋ, ನಿಜವಾಗಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಆರೋಪವನ್ನು ಯಾರು ಅಪರಾಧಿಗಳಾಗಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸಕ್ ಬಂದಿದ್ದಾರೋ, ಇವರು ದ್ವೇಷದ ರಾಜಕಾರಣವನ್ನು ಮಾಡಕ್ ಬಂದಿದ್ದಾರೋ, ಇದನ್ನ ನೀವು ಯಾವ ರೀತಿ ಚರ್ಚೆ ಕೊಡ್ತಿರೋ ಫಿಲ್ಮಿನರಿ ಸಬ್ಮಿಷನ್ನಲ್ಲಿ ಇದೆಲ್ಲ ಹೇಳೋದಿಲ್ಲ. ED ಅಂದ್ರೇನು, ಇದ್ರ ಇತಿಹಾಸ ಏನು, ಈ ಭಾರತ ದೇಶದಲ್ಲಿ ED ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂಥ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಇತಿಹಾಸ, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು, ಯಾವ್ಯಾವ ರಾಜ್ಯದಲ್ಲಿ ಈ ED ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಈ ಇತಿಹಾಸ ಏನು ಅಂತಕ್ಕಂಥದ್ದ ಬೆಳಕನ್ನ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಈನ ಸ್ಥಿತಿಗೆ ಇವತ್ತು ED ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಶಿವಲಿಂಗ ಅವರೇ, ಇದು ಈಗ ನಾನು ನಿಲುವಳಿ ಸೂಚನೆ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ, ಅದಕ್ಕೆ ನಾನು ಇದನ್ನು ನಿಮ್ಗೆ 69ರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ. ಅಧ್ಯಕ್ಷರು ಶಿವಲಿಂಗೇಗೌಡರು ನಾವು ಮಾತಾಡಿರೋದು ED ಬಗ್ಗೆ ಮಾಡ್ತಾ ಇರತಕ್ಕಂಥದ್ದು ನೀವು ಕೂತ್ಕೊಳ್ಳಿ, 69 ಕೊಡ್ದು ಮಾತಾಡ್ತಿದ್ದಾರೆ ಹೌದ್ರಿ, FIR ಆಗಿದೆ ಅವ್ರಿಗೇನು ತೊಂದ್ರೆ, ತನಿಖೆ ಆಗ್ಲಿ, ಇವರೇ ಇವರೇ ಆಗ್ಲಿ, ಇವರೇ ED ವಿರುದ್ಧ ಕಂಪ್ಲೇಂಟ್ ಇಡಿ ಅಂತ ಆಗ್ಲಿ ಏನು ತನಿಖಾ ಸಂಸ್ಥೆ ಅವರಿಗೆ ಸಬ್ಮಿಷನ್ ಮಾಡ್ಲಿ, ನೀವು ಮಾತಾಡ ಸಬ್ಮಿಷನ್ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಸಬ್ಮಿಷನ್, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ಳಿ, ಈ ರೀತಿ ಮಾತಾಡ್ಲಿಕ್ಕೆ ನೀವು ಸಬ್ಮಿಷನ್ ಮಾಡ್ಲಿ, ನೀವು ನಿಂತು ಸಬ್ಮಿಷನ್ ಮಾಡ್ಲಿ, ಅವ್ರು ಸಬ್ಮಿಷನ್ ಮಾಡ್ಲಿ, ಸಬ್ಮಿಷನ್ ಮಾಡ್ಲಿ ಅವರು.
ನೀವೆಲ್ಲ ಸಬ್ಮಿಷನ್ ಮಾಡ್ತಾರೆ, ನೀವೆಲ್ಲ ನಿಂತು ಮಾತಾಡಿ ಸಬ್ಮಿಷನ್ ನೋಡಿ ಸಬ್ಮಿಟ್ ಮಾಡ್ಲಿಕ್ಕೆ ಮೀಡಿಯಾ ನೀವು ಸಬ್ಮಿಟ್ ಮಾಡ್ಲಿಕ್ಕೆ ನೀವು ನೀವೇ ಅಡ್ಡಿ ಸಬ್ಮಿಟ್ ಮಾಡಿ ಅವ್ರು ಸಬ್ಮಿಷನ್ ಮಾಡ್ಲಿ ಆಯ್ತು, ನೀವು ನಿಂತ ಮತ್ತೆ ಅವ್ರು ಸಬ್ಮಿಟ್ ಮಾಡ್ತಾರೆ, ನಾವು ಉತ್ತರ ಕೊಡ್ತೇನೆ ಆಯ್ತು, ನಾ ಸರಿಪಡಿಸ್ತೇನೆ ಇಡೀ ಸಂಸ್ಥೆ ಅವ್ರು ಸಬ್ಮಿಟ್ ಮಾಡ್ಲಿ ಸರ್. ಈಗ ಬಿಜೆಪಿ ಅವರು ಹಿಡಿದು ಈ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಡಿ ಮಾರ ಸಬ್ಮಿಷನ್ ಆಯ್ತಲ್ಲ ಎದ್ದು ನಿಂತು ಹೇಗೆ ಮಾಡ್ತಾರೆ ನೀವು ಕೂತ್ಕೊಳ್ಳಿ ನಿಂತೇಗೌಡ್ರೆ ಕೂತ್ಕೊಳ್ಳಿ ಸಂಸ್ಥೆ ಬಗ್ಗೆ ಆಯ್ತು ಒಂದ್ ಇಡೀ ಸಂಸ್ಥೆ ಬಗ್ಗೆ ಇಡೀ ಈ ರೀತಿ ಜಡ್ಜ್ಮೆಂಟ್ ಕೊಡೋರು ಯಾರು ಇವ್ರು ನೋಡಿ ಇವ್ರು ಇವೆಲ್ಲ ಮಾತಾಡ್ಬೇಕಂತ ಸುಮ್ಮನೆ ಮಾತಾಡ್ಬೇಡಿ ನೀವ್ ಮಾಡಿದಾಗ ನೀವೇನ್ ಜಿಪಿ ಹೋಲ್ಡ್ರ ನೀವೇನ್ ಜಿಪಿ ಹೋಲ್ಡ್ರ ನಂದೇ ಸ್ವಾಮಿ ಅವರೇ ನರೇಂದ್ರ ಸ್ವಾಮಿ ಅವರೇ ಏ ರವಿ ಕೂತ್ಕೊಳ್ಳಿ ರವಿ ಏ ನಂಜೇಗೌಡ ಕೂತ್ಕೊಳ್ಳಿ ರವಿ ರವಿ ಕೂತ್ಕೊಳ್ಳಿ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ನೀವು ಕೂತ್ಕೊಳ್ಳಿ ಅಲ್ಲಿ ಆಯ್ತು ನೀವು ಕೂತ್ಕೊಳ್ಳಿ ಜಿ ಪಿ ಆಯ್ತು ಕೂತ್ಕೊಳ್ಳಿ ಈಗ ನೋಡಿ ಬೆಲ್ಲದವ್ರೆ ಅಶ್ವತ್ಥ ನಾರಾಯಣ ಕೂತ್ಕೊಳ್ಳಿ ನಾನು ಇಲ್ಲದೆ ನೋಡ್ರಿ ಹೇಳಿ ಕೇಳಿ ಒಂದು ನಿಮಿಷ ಸಂವಿಧಾನ ಬದ್ಧವಾಗಿ ನಡೆಯಿರಿ ಆಯ್ತು ಸಂವಿಧಾನದ ಸಂಸದೀಯ ವ್ಯವಸ್ಥೆ ಒಳಗಡೆ ಸಂವಿಧಾನ ವ್ಯವಸ್ಥೆ ಒಳಗೆ ನಡೆಯಿರಿ ಶಿವಲಿಂಗ ಅವ್ರೆ ನನ್ನ ಮೈಕ್ ಸರಿ ಉಂಟಲ್ಲ ಕೇಳ್ತದಲ್ಲ ನೀವು ಸ್ವಲ್ಪ ಕೂತ್ಕೊಳ್ಳಿ ಒಂದ್ ನಿಮಿಷ ಕೂತ್ಕೊಳ್ಳಿ ಆಯ್ತು ಒಂದ್ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ನೋಡಿ ನಮ್ಗೇನು ಬಹಳಷ್ಟು ಬಿಲ್ಲುಗಳು ಚರ್ಚೆ ಇದೆಲ್ಲ ಇದೆ ಮೂರು ದಿವಸ ಮಾತು ಇರುವಂಥದ್ದು ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಕೊಡ್ಕೊಂಡು ಜವಾಬ್ದಾರಿ ಬರ್ತಿದ್ದೀರಿ ಅಲ್ಲಿ ಕೊಡ್ತಾ ಬಿದ್ದೀರಿ ಈಗೇನಿದೆ ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜಯ್ ಮೋಶ ಅವ್ರು ಸಬ್ಮಿಟ್ ಮಾಡಿ ಒಂದು ಪ್ರಿಲಿಮಿನರಿ ಸಬ್ಮಿಟ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಕರೆಕ್ಟಾಗಿ ಹೇಳಿ ಮಾತಾಡಲಿ ಮತ್ತು ಅದಕ್ಕೆ ಅಡ್ಡಿಪಡಿಸೋದು ಯಾವುದೊಂದು ಆಗೋದೊಂದು ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ ಇಲ್ಲಿ ಅವರು ಇ ಡಿ ಎ ಬಗ್ಗೆ ಅಂತ ಮಾತಾಡೋದಲ್ಲ ಅಲ್ಲ ಹೇಳಿಕೆ ಆಯ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಇಲ್ಲಿರುವಂಥ ಅವರ ಮೇಯ್ನ್ ಅದೇನಿದೆ ಅಂತ ಹೇಳಿದರೆ ಇವತ್ತು ಸರ್ಕಾರ ಇವತ್ತು ನೀವು ಇವತ್ತು ಅವ್ರು ಇರ್ಬೋದು ನಾಳೆ ನೀವು ಬರ್ಬೋದು ಅಲ್ವಾ ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ ಆದರೆ ಒಂದು ತನಿಖೆ ಸಂಸ್ಥೆಯವರು ಒಬ್ಬರು ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರಲ್ಲ ಇದು ನಮಗೆ ಇಂಪಾರ್ಟೆಂಟ್ ದಿಸ್ ಇಸ್ ಇಂಪಾರ್ಟೆಂಟ್ ನಾನು ಯಾರಿಗೆ ಬರ್ಬೋದು ಪರಿಸ್ಥಿತಿ